ರಕ್ಷಿತ್ ಕುಮಾರ್ ಫಾರ್ಮ್ ಹೌಸ್ ಅಲ್ಲಿ ನಡೆದ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್, ಇದ್ರಲ್ಲೇನೋ ಕಾಂಪ್ಲಿಕೇಶನ್ ಇದೆ ಅಂತ ನನಗನ್ನಿಸ್ತಿದೆ. ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ನನಗನ್ನಿಸ್ತು. ಇದೆಲ್ಲ ನೋಡ್ತಿದ್ರೆ ನೀವೇ ಕೊಲೆ ಮಾಡಿದ್ದೀರಾ ಅಂತ ಅನಿಸ್ತಿದೆ. ಶೀಸ್ ಭೂಮಿ ಅಂಡ್ ಶೀಸ್ ಮಂಗ್ಲ. Let's go for the party. Yay! ದಿನವೂ ಒಂದು ರೋಚಕ ಹುಡುಕೋಳೆ ಕೌತುಕ ಸ್ನೇಹ ಅತಿ ಭಾವುಕ ಪ್ರೀತಿ ಮನಮೋಹಕ ಲ್ಯಾಬ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫಿಂಗರ್ ಪ್ರಿಂಟ್ಸ್ ಎಲ್ಲ ನೀವೇ ಅಕ್ಯೂಸ್ ಅಂತ ಹೇಳ್ತಾ ಇದೆ. ಎಷ್ಟು ದಿನದಿಂದ ಪ್ಲಾನ್ ನಡೆದಿದೆ ಮರ್ಡರ್ ಮಾಡಕ್ಕೆ? ರೇಪ್ ಮಾಡಿ ಮರ್ಡರ್ ಮಾಡಿತಾ ಅಥವಾ ಮರ್ಡರ್ ಮಾಡಿ ರೇಪ್ ನಡೀತಾ? ಬಂದು ಮಲ್ಗೋ ಅವ್ರಿಗೆ ಎಲ್ಲ ನೆನಪಲ್ಲಿದೆ ಸರ್. ಅದಾದ್ಮೇಲೆ ಏನಾಯ್ತು ಒಂಚೂರು ನೆನಪು ಬರ್ತಿಲ್ಲ ಸರ್. ಏನೂ ಜ್ಞಾಪಕ ಇಲ್ಲ. ಆ ಹುಡುಗಿ ಯಾರು ಅಂತ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ದೊಡ್ಡ ಹುತ್ತದೊಳಗೆ ಕಾಲಿಟ್ಟಿದೀಯ. ಡೀಟೇಲ್ ಆಗಿ ಪಟ ಪಟ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನನಗಿಂದ ಟಪ ಟಪ ಅಂತ ಸೌಂಡ್ ಬರುತ್ತೆ. ಹೌದು ಭೂಮಿ, ಅವಾಗ ಹೀಗೆ ನಡೆಯುತ್ತಂತ ಯಾರಿಗೆ ಗೊತ್ತಿದೆ ಹೇಳು? ನಮ್ ದುರದೃಷ್ಟ ಹಾಗಂತ ಒಬ್ಬೊಬ್ರು ನಮ್ಗೆ ದಿಕ್ಕಾಗ್ಬಿಟ್ರೆ. ಇದು ನಮ್ಮೆಲ್ಲರ ಲೈಫ್ ಸಂಬಂಧಪಟ್ಟ ವಿಷಯ. ನೀ ನಮ್ಮ ಹತ್ರ ಏನೋ ಬಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಬಟ್ಟಿ ಮಗ ಬಿಡೋ ಹಂಗೆ ಕಾಣ್ತಾ ಇಲ್ಲ, ಪಕ್ಕ ಜೈಲ್ ಶಿಕ್ಷೆ. ಫ್ಯಾಂಟಾಸ್ಟಿಕ್, ಒಬ್ರಿಗಿಂತ ಒಬ್ರು ಸಖತ್ತಾಗಿ ಆಕ್ಟ್ ಮಾಡ್ತೀರಾ. ಸೊ ಇಷ್ಟು ಬೇಗ ಈಸಿಯಾಗಿ ಈ ಕೇಸ್ ಸಾಲ್ವ್ ಆಗೋಯ್ತು ಸರ್. ನೀವೇನಾದರೂ ಮಾತಾಡಿದ್ರಿ, ಇಲ್ಲಾಂದ್ರೆ ಅಲ್ಲಿ ಮೂರು ಜನ ಹುಡುಗರು ಬಲಿಯಾಗ್ತಾರೆ. ಯಾವುದೇ ಪ್ರಕರಣ ಆಗಲಿ ಪ್ರತಿಯೊಂದಕ್ಕೂ ಇನ್ನೊಂದು ಮುಖ ಇದ್ದೇ ಇರುತ್ತೆ. ಎ ಕಾಯಿನ್ ಹ್ಯಾಸ್ ಟೂ ಫೇಸಸ್ ಅಂತಾರಲ್ಲ ಹಾಗೆ. ಎಸ್, ನನ್ನ ಗೆಸ್ ಯಾವತ್ತೂ ಪರ್ಫೆಕ್ಟ್. ಏನ್ರಿ ನಿಮ್ಮ ಕತೆ?